ಇತ್ತೀಚಿಗೆ ಈ ಮನೇಲಿ ಏನೇನೋ ನಡೀತಿದೆ ಅಯ್ಯೋ ಶ್ರೀಮತಿ ಅವ್ರೆ ಸ್ವಲ್ಪ ಈ ಕಡೆ ತಿರುಗಿ ಇಲ್ಲದೆ ಏನ್ ಮಾಡ್ತಿದೀವಿ ನಾವು ಮಾತಿಗೆ ಬೆಲೆ ಆಗಿದೆ ಬಿಡಿ ಸೊಸೆ ಬಂದಿದ್ದಾರೆ ಅಂತ ಎಲ್ಲ ಸೊಸೆರ್ ಮಾತಿಗೆ ಬೆಲೆ ಕೊಡ್ತಿದ್ದೀರಾ ನೋಡಿ ಶ್ರೀಮತಿ ಅವ್ರೆ ಈಗ ನಾವು ಬರೀ ಅಪ್ಪ ಅಮ್ಮ ಆಗಿಲ್ಲ ಅತ್ತೆ ಮಾವ ಕೂಡ ಆಗಿದ್ದೀವಿ ಗೊತ್ತಾಯ್ತಾ ಸರ್ ಮನೆಗ್ ಬಂದಾಗ ಅವ್ರ ಮಾತಿಗೂ ಕೆಲವೊಂದ್ಸರಿ ನಾವು ಬೆಲೆ ಕೊಡ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಸುನೀತಾ ಹೇಳಿದ್ದ ಐಡಿಯಾ ತುಂಬ ಚೆನ್ನಾಗಿತ್ತು ವರ್ಕೌಟ್ ಆಗುತ್ತೆ ಅಂತ ಅನಿಸಿದ ಮೇಲೆ ನಾನು ಅದನ್ನು ಮ್ಯಾನೇಜರ್ಗೆ ಹೇಳಿದ್ದು ಅದಕ್ಕೆ ಇಷ್ಟೊಂದು ಕೋಪನಾ ಎಲ್ಲ ಟೈಮಲ್ಲೂ ನೀವು ಹೇಳ್ದಂಗೆ ಆಗಬೇಕಂತ ಇಲ್ಲ ಅಲ್ವೇನು ರೀ ಸರಿ ಐಡಿಯಾಗಳು ಚೆನ್ನಾಗಿದ್ದಾಗ ನಾವು ಅದನ್ನು ಮಾಡಲೇಬೇಕಾಗುತ್ತೆ ಕೆಲವೊಂದು ಸರಿ ನೀವು ತುಂಬ ಚಿಕ್ಕವ್ರ ಥರ ಆಡ್ಬಿಡ್ತೀರಾ ಚಿಕ್ಕ ಮಕ್ಕಳ ಥರ ಆಗ್ಬಿಡ್ತೀರಾ ಗೊತ್ತಾ ಹಂಗಾದಾಗ ನೋಡಕ್ಕೆ ತುಂಬ ಮುದ್ದಾಗಿ ಕಾಣ್ತೀರಾ ಕಣ್ರಿ ಇದಕ್ಕೇನು ಕಮ್ಮಿ ಇಲ್ಲ ಬಿಡಿ ನೀವು ತರ ಬೇಜಾರ್ ಮಾಡ್ಕೊಂಡ್ರೆ ಎಂಗ್ರಿ ಶ್ರೀಮತಿ ಅವರೇ ಸ್ವಲ್ಪ ನಗಿ ಈ ತರ ಸಪ್ಪೆ ಮುಖ ಹಾಕೊಂಡ್ರೆ ನಮಗ್ ಇಲ್ಲಿ ನೋಡಕ್ ಬೇಜಾರ್ ಆಗ್ತಿದೆ ಗೊತ್ತಾ ಮಕ್ಳೆಲ್ಲ ಹನಿಮೂನ್ಗ್ ಹೋಗಿದ್ದಾರೆ ನಾವು ಕೂಡ ಹನಿಮೂನ್ಗ್ ಹೋಗಣ್ವಾ ಹಾಗೆ ಒಂದು ರೌಂಡ್ ಆಗುತ್ತೆ ತಮಾಷೆ ಮಾಡ್ತೀರಾ ಸುಮ್ನೆ ರೀ ನಮ್ಮ ವಯಸ್ಸೇನು ಹ್ಮ್ ನಿಮ್ ತಮಾಷೆಗೇನು ಇದೇ ಇಲ್ಲ ಇಚ್ಚಿಗೆ ಮಾತುಗಳು ಎಲ್ಲೆಲ್ಲೋ ಹೋಗ್ತವೆ ನಮ್ಗೆ ಈ ವಯಸ್ಸಲ್ಲಿ ಹನಿಮೂನಾ ಹೋಗ್ರಿ ನನಗೆ ಆಚೆ ಆಗುತ್ತೆ ಅದ್ರಲ್ಲಿ ತಮಾಷೆ ಏನ್ ಬಂತು ಶ್ರೀಮತಿ ಅವ್ರೆ ಹೆಂಡತಿ ಜೊತೆ ತಾನೇ ನಾನು ಹನಿಮೂನ್ಗೆ ಹೋಗ್ತೀನಿ ಅಂದಿದ್ದು ಬೇರೆ ಯಾರ ಜೊತೆ ಹೋಗ್ತೀನಿ ಅನ್ನ ಸುಮ್ನಿರಿ ಏನ್ ಮಾತಂತ ಆಡ್ತೀರಾ ನಮ್ಮ ಮಕ್ಕಳೇ ಫೋನ್ ಮಾಡ್ತಾ ಅವ್ರೆ ಹಲೋ ಅಪ್ಪಾಜಿ ನಾವು ಶಿಮ್ಲಾಕ್ ಬಂದ್ವಿ ಅಪ್ಪಾಜಿ ಹೌದಾ ಎಲ್ಲ ಆರಾಮಾಗಿ ಹೋದ್ರ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಇನ್ನೂ ಪ್ರಾಬ್ಲಮ್ ಇಲ್ಲ ಅಪ್ಪಾಜಿ ಆರಾಮಾಗಿ ಬಂದಿದ್ದೀವಿ ಸರಿ ಎಂಜಾಯ್ ಮಾಡಿ ಓಕೆ ಅಪ್ಪಾಜಿ ಅಣ್ಣಂಗೆ ಫೋನ್ ಮಾಡಬೇಕು ಇಡ್ತೀನಿ ಹಾಂ ಸರಿ ಆಯ್ತಪ್ಪ ವಕೀಲೂ ಫೋನ್ ಮಾಡ್ತಾವನೆ ಅಪ್ಪ ನಾವು ಸೇಫಾಗಿ ನಾನು ಸುನೀತಾ ಅವರು ಪಂಜಾಬಿಗೆ ಬಂದಿದ್ದೀವಪ್ಪ ಸ್ವಲ್ಪ ಹೊತ್ತು ರೇಷ್ ತಗೊಂಡು ಹಾಸ್ಪಿಟ್ಲ ಹತ್ರ ಹೋಗ್ತೀವಿ ಆಮೇಲೆ ಕಾಲ್ ಮಾಡ್ತೀನಿ ನಾವು ಸೇಫಾಗಿ ಬಂದಿದ್ದೀವಿ ಅಂತ ತಿಳ್ಸಕ್ಕೆ ಫೋನ್ ಮಾಡಿದೆ ಅಪ್ಪಾಜಿ ಹಾಂ ಸರಿ ಅಪ್ಪ ಆಯಿತು ನೀವು ಅಮ್ಮ ಹುಷಾರು ಹಾಂ ಸರಿ ಮಗನೇ ಆಯಿತು ನೋಡಿದ್ಯಾ ನನ್ ಮಕ್ಕಳು ಹೋಗಿದೀವ ಅಂತ ಎಲ್ಲ ಫೋನ್ ಮಾಡಿದ್ದಾರೆ ನಾವು ಹೋಗಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತಿತ್ತು ಸಾಕು ವಯಸ್ಸಾಗ್ತಾ ಮಾತುಗಳು ಜಾಸ್ತಿ ಆಡ್ತಾ ಕಳ್ಸಿರೋದು ನಾವಿಲ್ಲಿ ಅವ್ರ ಸ್ಥಾನದಲ್ಲಿ ನೋಡ್ಕೊಳಕೆ ಹನಿಮೂನ್ ಹೋಗ್ತಾರಂತೆ ಹನಿಮೂನ್ಗೆ ಎಲ್ಲ ಬಿಸ್ನೆಸ್ ನಮ್ ಮೇಲೆ ಇದೆ ಇನ್ನು ಮಕ್ಳು ಬರೋದು ತುಂಬಾ ದಿನ ಆಗುತ್ತೆ ಅಷ್ಟೊಳಗೆ ನಾವೆಲ್ಲ ಬಿಸ್ನೆಸ್ ನಾವೇ ಹ್ಯಾಂಡಲ್ ಮಾಡ್ಬೇಕು ಅಕಿಲ್ ಹ್ಯಾಂಡಲ್ ಅಕಿಲ್ ಹ್ಯಾಂಡಲ್ ಮಾಡ್ತಿದ್ ಬಿಸ್ನೆಸ್ ನಾವೇ ಹ್ಯಾಂಡಲ್ ಮಾಡ್ಬೇಕು ಗೊತ್ತಾಯ್ತಲ್ಲ ಹ್ಮ್ ನಮ್ ಶ್ರೀಮತಿ ಅವ್ರ ಜೊತೆಗಿದ್ಮೇಲೆ ಏನ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು ಬಿಡು ಹ್ಮ್ ಈ ತರ ಮಾತಾಡಿ ಮಾತಾಡಿನೇ ಅಲ್ವಾ ನನಗ್ ಗುಟ್ಟಿಗೆ ಹಾಕೊಂಡಿದ್ದು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ರೆಡಿ ಆಗ್ಬೇಕು ಜೊತೆಗೆ ತಿನ್ಕೊಳ್ಳಿ ನೀವು ಫ್ರೆಶ್ ಅಪ್ ಆಗಿ ಶ್ರೀಮತಿ ಅವ್ರೆ ಬಾಂಗ್ ಫೋನ್ ಮಾಡಿದೀವಿ ಈಗ ಅಖಿಲ್ ಅಣ್ಣಂಗ್ ಫೋನ್ ಮಾಡೋಣ ಸರಿ ಅಣ್ಣ ಮಾಡು ಹಲೋ ನಿಖಿಲ್ ಸಂತೋಷ್ ನೀವ್ ಸೇಫ್ ಆಗಿ ಹೋದ್ರ ಅಣ್ಣ ನಾವು ಸೇಫಾಗಿ ಬಂದಿದೀವಿ ನೀವು ಆರಾಮಾಗಿ ಕಣೋ ನಾನು ನಿಮ್ ಸೇಫಾಗಿ ಸೇಫ್ ಬಂದ್ ತಲ್ಪಿದೀವಿ ನೀವು ಹೆಂಡ್ತಿಯವ್ರಿಗೆ ಕಷ್ಟ ಕೊಡದೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ ನಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ ನಾನು ಅವಾಗ ಅವಾಗ ಫೋನ್ ಇರ್ತೀನಿ ಸರಿ ಅಣ್ಣ ಏನಾದರೂ ಸಹಾಯ ಬೇಕಾದರೆ ಫೋನ್ ಮಾಡು ತಕ್ಷಣ ಔಟ್ ಬರ್ತೀವಿ ಹಾಂ ಆಯಿತು ಕಣೋ ಓಕೆ ಎಂಜಾಯ್ ದ ಅನಿಮೂನ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸರಿ ಅಣ್ಣ ನಾನು ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ ಆಮೇಲೆ ಹೊರಗೆ ಸುತ್ತಾಡೋಕ್ಕೆ ಹೋಗೋಣ ಸರಿ ಕಣೋ ಫ್ರೆಶ್ ಅಪ್ ಆಗಿ ಸ್ವಲ್ಪೊತ್ತು ರೆಸ್ಟ್ ತಗೊಂಡು ಆಮೇಲೆ ತಿಂಡಿ ತಿಂದು ಹೊರಗೆ ಹೋಗೋಣ ನೋಡಿದರೆ ತುಂಬ ಚಳಿ ಇದ್ದಂಗೆ ಇದೆಯಣ್ಣ ವಾತಾವರಣ ನಾವು ಜಾಕೆಟ್ ಇಲ್ಲದೆ ಹೊರಗೆ ಹೋಗೋಕ್ಕೆ ಆಗಲ್ಲ ಅನಿಸುತ್ತೆ ಬ್ರೋ ಬ್ರು ಅದಕ್ಕೆ ತಾನೆ ಅಪ್ಪಾಜಿ ಇಲ್ಲಿ ಕಳ್ಸಿರೋದು ಈ ಎಂಜಾಯ್ ದ ಡೇ ಎಂಜಾಯ್ ದ ನೇಚರ್ ಅದಕ್ಕೆ ಅಲ್ವಾ ಅಪ್ಪಾಜಿ ಅನಿಮೋನಿ ಇಲ್ಲಿ ಕಳ್ಸಿರೋದು ಎಂಜಾಯ್ ಮಾಡು ಬ್ರೋ ಇಶ್ಯೂ ದ ಸೇಮ್ ಬ್ರೋ ಓಕೆ ನಾನು ರೂಮಿಗೆ ಹೋಗ್ತೀನಿ ಬ್ರೋ ಸರಿ ಕಣೋ ಅಬ್ಬಾ ಇಲ್ಲಿನ ವಾತಾವರಣ ಎಷ್ಟು ಕೋಲ್ಡ್ ಆಗಿದೆ ರೀ ನಮ್ಮ ಬೆಂಗಳೂರೇ ಚೆನ್ನಾಗಿತ್ತು ಅನ್ಸುತ್ತೆ ಇದಕ್ಕಿಂತ ಎಷ್ಟು ಚಳಿ ಇದೆ ಗೊತ್ತಾ ಕಿಚಿನ ಎಂಜಾಯ್ ಮಾಡ್ಲಿ ಅಂತ ಇಲ್ಲಿ ಕಳ್ಸಿರೋದು ಗೊತ್ತಾಯ್ತಾ ಹೋಗಿ ಈ ತರ ಚಳಿ ಇಲ್ಲ ಹ್ಮ್ ಮತ್ತೆ ಮದ್ವೆ ಆದ್ವಸದ್ರಲ್ಲಿ ಯಾಕೆ ಕಳಿಸ್ತಾರೆ ಆಯ್ತಾಯ್ತು ಫ್ರೆಶ್ ಅಪ್ ಆಗಿ ಬನ್ನಿ ಅಪ್ ಆಗಿ ಬರ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ ನೇಚರ್ ಇಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ಬೋದು ಅಷ್ಟ್ ಚೆನ್ನಾಗಿದೆ ರೂಮಲ್ಲೇ ಕುತ್ಕೊಂಡು ಕ್ಲೈಮೇಟ್ ನ ಎಂಜಾಯ್ ಮಾಡ್ಬೋದು ಆದ್ರೆ ತುಂಬಾ ಚಳಿ ಜರ್ಕಿನ್ ಜಾಕೆಟ್ ಇಲ್ಲದೆ ಎಲ್ಲಿ ಹೊರಗೆ ಹೋಗಕ್ಕೆ ಆಗಲ್ಲ ಪಾಪ ನಮ್ಮ ಜೊತೆ ಸುನೀತಾ ಅಕ್ಕ ಬಾವ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಬಾವಾ ಅಕ್ಕಂಗೆ ಕಾಲ್ ಬರದೆ ಮುಖ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಹೇಗೋ ಅಕ್ಕಂಗ್ ಕಾಲ್ ಬಂದ್ರೆ ಈ ತರ ಯಾವಾಗ ಬೇಕಾದರೂ ಹೋಗ್ಬೋದು ಅವರು ಎಷ್ಟು ಸೂಪರ್ ಆಗಿದೆ ಸೀನರಿ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತಿಲ್ಲ ಸುನಿತಾ ಸುನೀತಾ ಅಕ್ಕ ಬಂದಿದ್ರೆ ನನಗೇನೋ ಇಷ್ಟನೇ ಆಗ್ತಿರ್ಲಿಲ್ಲ ನನಗೆ ಒಂದು ಸ್ವಲ್ಪ ಏನೋ ರಿಸ್ಟ್ರಿಕ್ಷನ್ ಅನಿಸೋದು ಫ್ರೀಯಾಗಿ ಇರಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ಈಗ ಬರ್ದಿಲ್ಲದೆ ಆಸೆ ಆಯಿತು ಅವ್ರಿಗೆ ಅಕ್ಕನ ಕಾಲು ಬರೋದೇ ಮುಖ್ಯ ಅಂತೆ ನಮಗೆ ಹನಿಮೂನ್ ಎಂಜಾಯ್ ಮಾಡೋದೇ ಮುಖ್ಯ ಆ ಒಂದು ಲೈಫ್ ಸಿಕ್ಕಿರೋದಕ್ಕೆ ನಾನಂತೂ ಫುಲ್ ಹ್ಯಾಪಿ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಕೋಟ್ಯಾಧಿಪತಿ ಮನೆಗೆ ಸೊಸೆ ಆಗ್ತೀನಿ ಅಂತ ಆ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ನೋ ಇಂಥ ಮನೆ ಸೊಸೆ ಆಗಿದ್ದೀನಿ ನೀವಾ ಎಷ್ಟು ನಿಟ್ಟು ಬಿದ್ದು ಗೊತ್ತಾ ನಾನು ಅಲ್ಲಿಂದ ಇಷ್ಟು ದೂರ ಬಂದಿದೀವಿ ಇಲ್ಲಿ ಯಾರು ಬರ್ತಾರೆ ಹೇಳು

ಹ್ಮ್ ಇಷ್ಟ ಆಯ್ತು ಚೆನ್ನಾಗಿ ಕಾಣ್ತಿದ್ಯಾ ಅದಕ್ಕೆ ಕೇಳಿದ್ದು ಇಷ್ಟ ಆಯ್ತಾ ಇಲ್ಲಿನ ವಾತಾವರಣ ಎಲ್ಲ ತುಂಬ ಇಷ್ಟ ಆಯ್ತು ಇಷ್ಟ ಆಯ್ತು ಇಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ಬೋದು ಆಮೇಲೆ ಹೊರಗೆ ಹೋಗೋಣ ತಿಂಡಿ ಕೊಡ್ತಾರೆ ತಿಂಡಿ ತಿಂದುಬಿಟ್ಟು ಆಚೆ ಹೋಗೋಣ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಸರಿ ರೀ ಆಯ್ತು ನಿಖಿಲ್ ಸಂತೋಷ ಹೆಂಗಿದಾರೋ ಏನೋ ಫೋನೇ ರೀ ಅಲ್ವೇನ್ರಿ ಮಾಡಿದ್ರಲ್ವೇನೆ ಚೆನ್ನಾಗಿರ್ತಾರೆ ಬಿಡು ಈಗ ಅವ್ರಿಬ್ಬರ ಚಿಂತೆ ಕಣ್ರಿ ಹೇಗಿದ್ದಾರೋ ಏನೋ ಅಂತಾನೆ ಚಿಂತೆ ಮಕ್ಕಳಿಗೆ ಇಬ್ರಿಗೂ ಏನಾಗಲ್ಲ ಹೆಂಡ್ತಿರ ಜೊತೆ ಆರಾಮಾಗಿ ಇರ್ತಾರೆ ಸುಮ್ನೀರು ಸರಿ ಫೋನ್ ಮಾಡಿ ನೋಡ್ರಿ ಕಣೆ ಅವರು ಹೋಗಿರೋದು ದೇವಸ್ಥಾನಕ್ಕಲ್ಲ ಹನಿ ಮೋನಿಗೆ ಅವ್ರಿಗಾಗ್ಲೆಲ್ಲ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ನನಗೆ ಇರ್ತಾರೆ ಬಿಡು ಅವರೇ ಫೋನ್ ಮಾಡ್ತಾರೆ ಅವಾಗ ಮಾತಾಡೋಣ ವಕೀಲ್ ಮಾತಾಡ್ತಾವನಿ ವಕೀಲ್ ಸುನೀತಾ ಅವರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆಪ್ಪ ಎಲ್ಲ ಟೆಸ್ಟ್ ಮಾಡಿಸಿದ್ರು ಟೆಸ್ಟ್ ಮಾಡಿ ಅವರಿಗೆ ಕಾಲು ಬ ಕಾಲು ಪ್ಲಾಸ್ಟಿಕ್ ಕಾಲನ್ನ ಜೋಡಿಸ್ಬೋದು ಸ್ವಲ್ಪ ದಿನ ಇರಬೇಕಾಗುತ್ತೆ ಇಲ್ಲೇ ಇರಬೇಕಾಗುತ್ತೆ ಒಂದು ಮಂತ್ವರೆಗೂ ಅವರು ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಅಭ್ಯಾಸ ಆಗೋವರೆಗೂ ಇಲ್ಲೇ ಅಂತ ಹೇಳಿದಾರೆ ಅಪ್ಪ ಎಷ್ಟು ದಿನ ಆದ್ರೂ ಪರವಾಗಿಲ್ಲ ನಮ್ಮ ಸೊಸೆ ಓಡಾಡಂಗಾಗಬೇಕಷ್ಟೇ ಸೊಸೆ ಓಡಾಡಂಗ್ ಓಡಾಡ್ತಾಳಪ್ಪ ಚೆನ್ನಾಗಿದಾರಪ್ಪ ಚೆನ್ನಾಗಿದ್ದಾಳೆ ಕೊಡ್ತೀನಿ ನೋಡು ಮಾತಾಡು ಅಮ್ಮ ನನ್ನ ಹತ್ರ ಮಾತಾಡ್ತಾರಂತ ಅಪ್ಪ ಯಾಕೆ ಮಾತಾಡಲ್ವ ನಿನ್ ಹತ್ರ ಕಟ್ ಮಾಡ್ದೆ ಅದೇ ನಿಖಿಲು ಸಂತೋಷ ಹತ್ರ ಮಾತಾಡ್ತೀನಿ ಮಾತಾಡ್ತೀನಿ ಅಂತಿಯಾ ಅಖಿಲ್ ಪಾಪ ಅವ್ನ್ ಎಷ್ಟು ಖುಷಿಯಿಂದ ನೀನು ಮಾತಾಡಿಸಬೇಕಂದ್ರು ಫೋನ್ ಕಟ್ ಮಾಡ್ದು ಟೆನ್ಷನ್ ಮಾಡ್ಕೊಳಲ್ವಾ ಅಮ್ಮಂಗ್ ಏನಾಗಿದೆಯೋ ಏನೋ ಯಾಕೋ ಮಾತಾಡ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ನನ್ಗೆ ನನಗೆ ನನ್ನ ಮಕ್ಕಳು ಅಷ್ಟೇ ಅದಕ್ಕೆ ನನ್ನ ಮಕ್ಕಳು ನನ್ನ ನಾನು ಮಾತಾಡೋದು ನೀವು ಯೋಚನೆ ಮಾಡ್ತಿದ್ಯಾ ನಾನು ಮಾತಾಡೋದ್ರೊಳಗೆ ಅವನೇ ಕಟ್ ಮಾಡ್ದೆ ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ ನೀವೇ ಸುಮ್ಮನೆ ಕೊಟ್ಟ್ರಿ ಹೌದಾ ಹೋಗ್ಲಿ ಬಿಡು ಇನ್ನೊಂದು ಸರಿ ಮಾಡಿದಾಗ ಕೊಡ್ತೀನಿ ನಿಖಿಲು ಸಂತೋಷ ಫೋನ್ ಮಾಡಿದಾಗ ನನಗೆ ಕೂಡಿ ಆಯ್ತಾ ಮರಿಬೇಡಿ ಫೋನ್ ಬಂದ ತಕ್ಷಣ ನಿನಗೆ ಎತ್ತ ಕೊಡ್ತೀನಿ ನೀನೇ ಎತ್ತಿಬಿಟ್ಟು ನಿನ್ನ ಮಕ್ಕಳು ಸೊಸೆರು ಹೇಗಿದ್ದಾರೆ ಅಂತೇಳಿ ಮಾತಾಡ್ಸು ಯಾವಾಗೂ ಬರೀ ಅವ್ರದ್ದೇ ಚಿಂತೆ ನೀನು ಹೀಗೆ ಮತ್ತೆ ನಾನೆತ್ತ ಮಕ್ಕಳಿಗೆ ನಾನೆತ್ತ ಮಕ್ಕಳ ಬಗ್ಗೆ ನಾನು ಚಿಂತೆ ಮಾಡಬಾರ್ದ ಏನು ನನ್ನ ಸೌತಿ ಮಗನ ಬಗ್ಗೆ ಚಿಂತೆ ಮಾಡಬೇಕಾ ಮನೆಯವ್ರಿಗೆ ನನ್ನದು ಇನ್ನೂ ಬುದ್ಧಿ ಗೊತ್ತಾಗಿಲ್ಲ ಅಷ್ಟೇ ಗೊತ್ತಾದರೆ ಅವರು ನನ್ನ ನಿಂಗೆ ಇರೋ ಬಿಡ್ತಾರೆ ಅದು ಗೊತ್ತಾಗ್ಲೂಬಾರ್ದು ನನ್ನ ಎರಡು ಮುಖನ ತೋ ಇನ್ನೊಂದು ಮುಖನ ಅವ್ರಿಗೆ ತೋರಿಸ್ಲೇಬಾರ್ದು ನನಗೆ ಎರಡು ಮುಖ ಇದ್ದಾವೆ ಅನ್ನೋದು ಅವ್ರಿಗಿನ್ನೂ ಗೊತ್ತೇ ಆಗಿಲ್ಲ ಹೀಗೆ ಇರಬೇಕು ನಂದು ಇನ್ನೊಂದು ಮುಖ ಅವ್ರಿಗೆ ಗೊತ್ತಾಗಲೇಬಾರ್ದು